ತಾವೇ ಹೇಳಿದ್ರಿ ಆಗಲೇ ಪತ್ರಿಕಾಗೋಷ್ಠಿಯಲ್ಲಿ, ಸರ್ಕಾರ ಲೋಕಸಭಾ ಚುನಾವಣೆ ನಂತರ ಬಹಳ ಬದಲಾವಣೆ ಆಗ್ತಿದೆ, ಯಾವ ರೀತಿ ಬದಲಾವಣೆ ಅಂತ? ಲೋಕಸಭಾದ ರಿಸಲ್ಟ್ ಏನಾಗೈತೆ, ಆ ರಿಸಲ್ಟ್ ನಂತರ ಇವತ್ತು ಇಡೀ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷದ ಮ್ಯಾಕ್ಸಿಮಮ್ ಸೀಟ್ಗಳು ಬರ್ತಾವೆ ಅಂದ್ಕೊಂಡು ನಿಜವಾಗಿ ಈ ಸಿದ್ದರಾಮಯ್ಯನವ್ರ ಶಕ್ತಿ ಏನಿಲ್ಲ ಅನ್ನೋದು ಗೊತ್ತಾಗ್ತೈತಿ. ಆದರೆ ಲೋಕಸಭೆ ರಿಸಲ್ಟ್ ನಂತರ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಇರುವಂಥ ಏನು ಡಿಫ್ರೆನ್ಸಸ್ ಅದಾವೆ ಇನ್ನೂ ಹೆಚ್ಚು ಹೊರಗೆ ಬರ್ತಾವೆ. ವೀಕ್ ಹೈಕಮಾಂಡ್ ಐತೆ ಅವ್ರಿಗೆ, ಹೈಕಮಾಂಡ್ ಇದ್ರೂ ಇಲ್ಲ ಅಂತ ಪರಿಸ್ಥಿತಿ ಐತಿ. ಇವ್ರು ಹೊಡೆದಾಡಿ ತನ್ನಿಂತಾನ ಕಾಂಗ್ರೆಸ್ ಸರ್ಕಾರ ಬೀಳ್ತದೆ. ಬಿಜೆಪಿ ಏನಾದರೂ ನಡಿಕೆ ಪ್ರಯತ್ನ, ನಾವೇನು ಮಾಡುವಂತ ವಿಚಾರ ಇಲ್ಲ, ಮಾಡೋದನ್ನು ಇಲ್ಲ, ಅವಶ್ಯಕತೆನೂ ಇಲ್ಲ, ಇವರಾಗೆ ತನ್ನಿಂತಾನೆ ಬೀಳ್ತಾರೆ ಅಂತ. ಡಿ ಕೆ ಶಿವಕುಮಾರ್ ಇವರು ವೈಮನಸ್ ಇರೋದೇ ಇದಕ್ಕೆ ಸರ್ಕಾರ ಬೀಳುವ ಕಾರಣ? ಹೌದು, ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ನಡುವೆ ಏನು ವೈಮನಸ್ ಐತಿ ಅದ ಕಾರಣಕ್ಕಾಗಿ ಸರ್ಕಾರ ಬೀಳ್ತದೆ, 100% ಬೀಳ್ತದೆ. ಸರಿ, ಎಷ್ಟು ಸೀಟು? 28-28 ಸೀಟು ಬರ್ತದೆ. ಓಬಿಸಿ ಇವತ್ತು ನಮ್ಮ ರಾಜ್ಯದಲ್ಲಿ ಆಲ್ರೆಡಿ ಹಿಂದುಳಿದವರಿಗೆ ಅನ್ಯಾಯ ಮಾಡುವಂತ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಕ್ಯಾಟಗರಿ 1, ಕ್ಯಾಟಗರಿ 2A, ಕ್ಯಾಟಗರಿ 2B, ಈ ಮೂರರಲ್ಲಿ ಕೂಡ ಹಿಂದುಳಿದ ವರ್ಗದ ಕೋಟಾ ಏನೈತಿ ಅದರಲ್ಲಿ ಮುಸ್ಲಿಮರಿಗೆ ರಿಸರ್ವೇಷನ್ ಕೊಟ್ಟೈತಿ. ನಮ್ಮ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ರಿಸರ್ವೇಷನ್ ಕೊಟ್ಟಂತ ಸಮುದಾಯ ಅಂತಂದ್ರೆ ಮುಸ್ಲಿಮರಿಗೆ ಕಾಂಗ್ರೆಸ್ ಸರ್ಕಾರ ಕೊಟ್ಟೈತಿ. ಇದು ಎಲ್ಲ ಹಿಂದುಳಿದ ಎಲ್ಲ ವರ್ಗಕ್ಕೂ ಅನ್ಯಾಯ ಮಾಡಿದಂತ ಅನ್ಯಾಯ. ಕುರುಬರಿಗಿರ್ಬೋದು, ಈಡಿಗರಿಗಿರ್ಬೋದು, ಒಕ್ಕಲಿಗರಿರ್ಬೋದು, ಲಿಂಗಾಯತರಿಗಿರ್ಬೋದು, ಎಲ್ಲರಿಗೂ ಇದು ಮಾಡಿದಂತ ಅನ್ಯಾಯ ಇದು ಕಾಂಗ್ರೆಸ್ ಸರ್ಕಾರದಿಂದ ಆಗುತ್ತೆ. ಇವತ್ತು ನಮ್ಮ ರಾಷ್ಟ್ರದ ನ್ಯಾಷನಲ್ ಕಮಿಷನ್ ಫಾರ್ ರೆಕಾರ್ಡ್ ಏನೈತಿ ಅವರು ಇದರ ಸಂಬಂಧ ನಮ್ಮ ಕರ್ನಾಟಕದ ಚೀಫ್ ಸೆಕ್ರೆಟರಿಗೆ, ಚೀಫ್ ಸೆಕ್ರೆಟರಿ ಅಂದ್ರೆ ಆಡಳಿತಾತ್ಮಕವಾಗಿ ಅವರೇ ಪ್ರಮುಖರು, ಇಲ್ಲಿ ಕಡೆ ರಾಜಕೀಯವಾಗಿ ಹೆಂಗ್ ಮುಖ್ಯಮಂತ್ರಿ ಇರ್ತಾರ ಆಡಳಿತಾತ್ಮಕವಾಗಿ ಚೀಫ್ ಸೆಕ್ರೆಟರಿ ಕರ್ನಾಟಕದ ಪ್ರಮುಖ ಇರ್ತಾರೆ. ಅವ್ರಿಗೆ ನೋಟಿಸ್ ಕೊಟ್ಟಾರೆ, ನೀವು ಯಾಕೆ ಇದನ್ನ ಹಿಂಗೆ ರೆಕಮೆಂಡ್ ಮಾಡಿರಿ ಅಂತ. ಸೊ ಇವತ್ತು ಇಡೀ ರಾಷ್ಟ್ರದ ಗಮನ ಇದು OBC ರಿಸರ್ವೇಷನ್ ಬಗ್ಗೆ ಹೊರಟು. ಇವತ್ತು ಒಂದ್ ಕಡೆ ಅವ್ರು ಹೇಳ್ತಾರ ನಮ್ಮ ಆಸ್ತಿಯನ್ನು ಕಿತ್ಕೊಂಡು ನಾವು ಮುಸ್ಲಿಮರಿಗೆ ಕೊಡ್ತೇವೆ, ಇನ್ನೊಂದ್ ಕಡೆ ಈಗ ಆಲ್ರೆಡಿ ರಿಸರ್ವೇಷನ್ ಅನ್ನ ಕೊಡ್ಬೇಕಂತ ಹೇಳ್ತಾರೆ. ಅಂದ್ರೆ ಮುಸ್ಲಿಮ್ ಓಲೈಕೆ ಫರಕಾಸ್ಟೇ ಈ ದೇಶದಲ್ಲಿ ಮುಟ್ಸುವಂತ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡಾಕ್ತದೆ. ಯಾಕೆ ಸರ್ ಈ ಓಲೈಕೆ ಇಷ್ಟು ಮಟ್ಟಿಗೆ ಇದೆ ಅಂತಂದ್ರೆ ಹಿಂದೂಗಳನ್ನ ಕೈ ಇಡಲ್ಲ ಅಂತ ಬಂದ್ಬಿಟ್ಟಿದಾರ? ಅದು ಅವ್ರಿಗೆ ಕೇಳ್ಬೇಕು ನೀವು. ಅವ್ರಿಗೆ ಹಿಂದೂಗಳಿಗೆ ರಾಷ್ಟ್ರದ ಪ್ರಜೆಗಳಲ್ಲನು, ಹಿಂದೂಗಳು ಕಾಂಗ್ರೆಸ್ಗೆ ಓಟ್ ಹಾಕೋದಿಲ್ಲನು, ಅಷ್ಟಾಕ ಹಿಂದೂಗಳ ಬಗ್ಗೆ ನಿಮಗೆ ವೈಷಮ್ಯ ಐತೆ, ಅಷ್ಟಾಕ ಕೆಟ್ಟ ಭಾವನೆ ಕಾರ್ತೀರಿ ಹಿಂದೂಗಳ ಬಗ್ಗೆ, ಅದು ನೀವು ಅವ್ರಿಗೆ ಕೇಳ್ಬೇಕು.